ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ನನ್ನ ಜೊತೆ ಸತೀಶ್ ಅಂಜಿನಪ್ಪ ಜಾಯ್ನ್ ಆಗಿದ್ದಾರೆ ಸತೀಶ್ ವೆಲ್ಕಮ್ ಖಂಡಿತ ಇವತ್ತು ಕೂಡ ರಾಜಕೀಯ ದಿನ ದಿನ ರಂಗೇ ಇರ್ತಾ ಇದೆ ರಾಜಕೀಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸುದ್ದಿಗಳನ್ನ ಪ್ರೈಮ್ ಟೈಮ್ ಅಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಬೆಂಗಳೂರು ತುಮಕೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇಲೆಯ ಗುಬ್ಬಿಯಲ್ಲಿ ಏಷ್ಯಾದ ಎಚ್ ಎಲ್ ಘಟಕ ಲೋಕಾರ್ಪಣೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಪಾತ್ರ ಅಪಾರವೆಂದು ಗುಣಗಾನ ಪಂಚರತ್ನ ಯಾತ್ರೆ ಟೀಕಿಸಿದ್ದ ಪ್ರಹ್ಲಾದ್ ಜೋಶಿಗೆ ಟಾಂಗ್ ಮರಾಠಿ ಡಿಎನ್ ಎ ಇರೋ ಬ್ರಾಹ್ಮಣ ಜೋಶಿಯನ್ನ ಸಿಎಂ ಮಾಡ್ತಾರಂತೆ ಡಿಕೆ ಹೇಳಿಕೆಗೆ ಪೇಜಾವರ ಶ್ರೀ ಸೇರಿದಂತೆ ಬಿಜೆಪಿಗರ ಆಕ್ರೋಶ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹತ್ತು ಕೆಜಿ ಅಕ್ಕಿ ಗ್ಯಾರಂಟಿ ಬಿಜೆಪಿ ಜನರ ರಕ್ತ ಕುಡಿಯಲು ಆರಂಭಿಸಿದೆ ಎಂದು ಸಿದ್ದು ಕಿಡಿ ನಾವು ಮಾಡಿದ ಅಡುಗೆಯನ್ನ ಬಿಜೆಪಿ ಬಡಿಸಿದೆ ಎಂದು ವ್ಯಂಗ್ಯ ಮೈಸೂರು ರಸ್ತೆಯಿಂದ ಬನ್ನೆರುಘಟ್ಟದವರೆಗಿನ ರಸ್ತೆಗೆ ಪುನೀತ್ ಹೆಸರು ನಾಳೆ ಸಂಜೆ ರಸ್ತೆ ಉದ್ಘಾಟಿಸಲಿರುವ ಸಿಎಂ ಅಪ್ಪು ಪತ್ನಿ ಅಶ್ವಿನಿ ಸೇರಿದಂತೆ ಪುನೀತ್ ಕುಟುಂಬಸ್ಥರು ಭಾಗಿ ಟರ್ಕಿ ಸಿರಿಯಾ ದೇಶದಲ್ಲಿ ಪ್ರಬಲ ಭೂಕಂಪ ಏಳು ಪಾಯಿಂಟ್ ಎಂಟರ ತೀವ್ರತೆಗೆ ಮೂವತ್ನಾಲ್ಕು ಹೆಚ್ಚು ಅಧಿಕ ಕಟ್ಟಡಗಳು ನಾಶ ಸಾವಿರಕ್ಕೂ ಹೆಚ್ಚು ಜನರ ಸಾವು ನಾನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯ ಎಸ್ ಮೊದಲನೇ ಸುದ್ದಿ ವೀಕ್ಷಕರೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಜೋರಾಗ್ತಾ ಇದೆ ಚುನಾವಣೆ ಆ ಕಡೆ ರಂಗೇರ್ತಾ ಇದ್ದಂತೆ ನರೇಂದ್ರ ಮೋದಿ ಅವರ ಪ್ರವಾಸ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಇವತ್ತು ಬೆಂಗಳೂರು ಹಾಗೂ ತುಮಕೂರು ಎರಡೂ ಕಡೆ ನರೇಂದ್ರ ಮೋದಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಮೊದಲನೇದಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮವನ್ನು ಮಾಡಿ ಅವರು ಮಾತನಾಡಿದರು ಭಾರತದಲ್ಲಿ ಪಳೆಯುಳಿಕೆ ಇಂಧನ ಮೂಲಗಳ ಶೋಧ ಮತ್ತು ಉತ್ಪಾದನೆಯಲ್ಲಿ ಹೂಡಿಕೆದಾರರು ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನರೇಂದ್ರ ಮೋದಿಯವರು ಕರೆ ಕೊಟ್ಟರು ಈ ವೇಳೆ ಜೊತೆಗೆ ಏನು ಮಾದಾವರದ ಬಳಿ ಇರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾಗಿರ್ತಕ್ಕಂಥ ಭಾರತೀಯ ಇಂಧನ ಸಪ್ತಾಹವನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ದೇಶದಲ್ಲಿ ಸ್ಥಿರವಾದ ಸರ್ಕಾರ ಇದೆ ಹೀಗಾಗಿ ನಾವು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ನಾವು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ದೇಶ ತ್ವರಿತಗತಿಯಲ್ಲಿ ಅಭಿವೃದ್ಧಿಯನ್ನು ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋ ಮಾತನ್ನು ನರೇಂದ್ರ ಮೋದಿಯವರು ಬೆಂಗಳೂರಿನಲ್ಲಿ ಹೇಳಿದರು ಇದಾದ ಬಳಿಕ ತುಮಕೂರಿನ ಗುಬ್ಬಿಯಲ್ಲಿ ಏನು ಗುಬ್ಬಿ ತಾಲೂಕಿನ ಬಿದಿರೇಹಳ್ಳ ಕಾವಲ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಏಷ್ಯಾದ ಅತಿ ದೊಡ್ಡ ಎಚ್ ಎಲ್ ಘಟಕವನ್ನು ಲೋಕಾರ್ಪಣೆಯನ್ನು ಮಾಡಿದರು ಎರಡು ಸಾವಿರದ ಹದಿನಾರ ಎರಡು ಸಾವಿರದ ಹದಿನಾರಲ್ಲಿ ಮೋದಿಯವರು ಪ್ರಧಾನಿ ಆಗಿದ್ದಾಗ ಈ ಒಂದು ಶಂಕು ಶಂಕುಸ್ಥಾಪನೆ ಮಾಡಿದರು ಈಗ ಅವರೇ ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು ಸುಮಾರು ಎರಡು ಸಾವಿರದ ಏಳುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆರುನೂರ ಹದಿನೈದು ಎಕರೆ ಇದೆ ಈ ಒಂದು ಘಟಕ ಏಷ್ಯಾದಲ್ಲಿ ಅತಿ ದೊಡ್ಡದು ಕಾರ್ಖಾನೆ ಇದು ವರ್ಷಕ್ಕೆ ಮೂವತ್ತು ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡಬಹುದು ಆ ರೀತಿಯ ಒಂದು ಸಾಮರ್ಥ್ಯ ಈ ಒಂದು ಘಟಕಕ್ಕೆ ಇದೆ ಸೊ ಇದೇ ವೇಳೆ ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಪೂರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಯೋಜನೆಗಳನ್ನು ನರೇಂದ್ರ ಮೋದಿಯವರು ಶಿಲಾನ್ಯಾಸವನ್ನು ಮಾಡಿದರು ಜೊತೆಗೆ ತುಮಕೂರು ಕೈಗಾರಿಕಾ ಪ್ರದೇಶಕ್ಕೆ ಮೋದಿಯವರು ಶಿಲಾನ್ಯಾಸವನ್ನು ನೆರವೇರಿಸಿದರು ಈ ವೇಳೆ ಮಾತನಾಡಿದ ನರೇಂದ್ರ ಮೋದಿಯವರು ಬಿ ಜೆ ಪಿಯ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುತ್ತೆ ಕರ್ನಾಟಕದ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಸರ್ಕಾರದಿಂದ ಹಲವು ಯೋಜನೆಗಳನ್ನು ಮಾಡಲಾಗಿದೆ ಬಜೆಟ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅನುದಾನವನ್ನ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿದರು ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ ರೈತರೆಲ್ಲ ಇನ್ನೂ ಅಭಿವೃದ್ಧಿ ಹೊಂದಬಹುದು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದರು ಇದೇ ವೇಳೆ ಕರ್ನಾಟಕದ ರಾಗಿ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ಮಾತನಾಡಿದರು ರಾಗಿ ಮುದ್ದೆ ರೊಟ್ಟಿ ಸ್ವಾದ ಅರಿತವನೇ ಬಲ್ಲ ಅಂತ ನರೇಂದ್ರ ಮೋದಿಯವರು ಕೊಂಡಾಡಿದರು ಭಾರತದ ಕರ್ನಾಟಕದ ಒಂದು ಊಟ ಮತ್ತು ಸಿರಿಧಾನ್ಯಗಳ ಬಗ್ಗೆ ನರೇಂದ್ರ ಅವರು ಕೊಂಡಾಡಿದರು ಒಟ್ಟಿನಲ್ಲಿ ನರೇಂದ್ರ ಮೋದಿ ಡಬಲ್ ಇಂಜಿನ್ ಸರ್ಕಾರ ಪ್ರಸ್ತಾಪ ಮಾಡಿ ಮತ್ತೆ ಒಂದು ರೀತಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತನ್ನಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಮತದಾರರಿಗೆ ತುಮಕೂರಲ್ಲಿ ಕರೆ ನೀಡಿದರು ಸೊ ಇಡೀ ದಿನ ನರೇಂದ್ರ ಮೋದಿ ಮಯ ಆಗಿತ್ತು ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ಹೊರತಾಗಿಯೂ ಕೂಡ ತುಮಕೂರು ಗುಬ್ಬಿಯಲ್ಲಿ ಏನ್ ಮಾತನಾಡ್ಬೇಕಾದ್ರೆ ಹೆಲಿಕಾಪ್ಟರ್ ಘಟಕವನ್ನ ಉದ್ಘಾಟನೆ ಮಾಡಿ ಅವರು ಎಲೆಕ್ಷನ್ ಪಿಚ್ ಅನ್ನ ಶುರು ಮಾಡಿದ್ರು ಹೌದು ಎಲೆಕ್ಷನ್ ಪಿಚ್ ಶುರುವಾಗಿದೆ ಅಂತ ಎಲ್ಲರಿಗೂ ಗೊತ್ತು ಸೊ ಹಾಗಾಗಿ ಅವರು ಅಧಿಕೃತವಾಗಿ ಒಂದ್ ರೀತಿ ಪ್ರಚಾರ ಸಭೆ ಮಾಮೂಲಿ ರಾಜಕೀಯ ಪ್ರಚಾರ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಿಜೆಪಿಗೆ ಡಬಲ್ ಇಂಜಿನ್ ಸರ್ಕಾರ ಇದೆ ವೋಟ್ ಹಾಕಿ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಕರ್ನಾಟಕ ಸರ್ಕಾರ ಇದ್ರೆ ಅಭಿವೃದ್ಧಿ ಬೇಗ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಸೇರ್ಪಡೆ ಮಾಡಿ ನಮ್ಗೆ ಕರ್ನಾಟಕದಲ್ಲಿ ಅತಂತ್ರ ಮಾಡಬೇಡಿ ಸ್ಥಿರವಾದ ಸರ್ಕಾರ ಕೊಡಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು ಮೋದಿ ಮತ್ತೊಂದು ಕಡೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಪಾತ್ರ ಹೆಚ್ಚಾಗಿದೆ ಹೀಗಾಗಿ ಕನ್ನಡಿಗರೆಲ್ಲರೂ ಕೂಡ ಎರಡೂ ಕಡೆ ಅಂದ್ರೆ ಕರ್ನಾಟಕ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ರಾಜ್ಯಗಳ ಅಭಿವೃದ್ಧಿ ಸಾಧ್ಯ ಅನ್ನೋ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆಯ ಜೊತೆಯಲ್ಲಿ ಚುನಾವಣಾ ಭಾಷಣವನ್ನು ಕೂಡ ಆರಂಭಿಸಿದ್ದಾರೆ ಆಯ್ತು ನರೇಂದ್ರ ಮೋದಿ ಹಂಗೆಲ್ಲ ಮಾತಾಡೋದಲ್ಲ ನಾನು ಬೆಳಗ್ಗೆ ಟ್ವಿಟರ್ ಅಲ್ಲಿ ಮತ್ತೆ ಕೆಲವೊಂದಿಷ್ಟು ಪೇಪರ್ಸ್ ಅಲ್ಲಿ ನೋಡ್ತಾ ಇದ್ದೆ ಅನುದಾನ ಕರ್ನಾಟಕದಲ್ಲಿ ನಾವ್ ಎಕ್ಸ್ ಟ್ಯಾಕ್ಸ್ ಕಟ್ತೀವೋ ಆದ್ರೆ ಕರ್ನಾಟಕಕ್ಕೆ ಸಿಕ್ತಿರ್ತಕ್ಕಂಥ ಅನುದಾನ ತುಂಬಾ ಕಡಿಮೆ ನಾವು ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ವಾಪಸ್ ಕೇಂದ್ರ ಸರ್ಕಾರದವರು ಕರ್ನಾಟಕ ಕೊಡ್ತಿರೋದು ಹದಿನೂರು ರೂಪಾಯಿ ಮಾತ್ರ ಹೌದು ನೂರು ರೂಪಾಯಿ ಕೊಡ್ತಿದ್ವಿ ನಾವು ನಮ್ಗೆ ವಾಪಸ್ ಹದ್ನೂರು ರೂಪಾಯಿ ಕೊಡ್ತಿದಾರೆ ಇನ್ನ ಎಂಬತ್ತೇಳು ರೂಪಾಯಿ ಇಲ್ಲ ನಮ್ಗೆ ಅಟ್ಲೀಸ್ಟ್ ಐವತ್ ಐವತ್ತು ರೂಪಾಯಿ ಆದ್ರೆ ಕೊಡ್ರಪ್ಪ ಅಂದ್ರೆ ಕೊಡ್ತಾ ಇಲ್ಲ ಯು ಪಿ ಅವರು ನೂರು ರೂಪಾಯಿ ಕೊಟ್ಟಿದ್ರೆ ನೂರು ರೂಪಾಯಿ ಅವರು ಕೇಂದ್ರ ಸರ್ಕಾರ ಕೊಟ್ರೆ ಉತ್ತರ ಪ್ರದೇಶ ಅವರು ಅವರಿಗೆ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಕೊಡ್ತಾ ಇದಾರೆ ಎಲ್ಲಿ ಹದ್ ರೂಪಾಯಿ ಎಲ್ಲಿ ಮುನ್ನೂರ ಮೂವತ್ ಮೂರು ರೂಪಾಯಿ ಉತ್ತರ ಪ್ರದೇಶಕ್ಕೆ ಕೊಡ್ತಿರೋದು ಈಶಾನ್ಯ ರಾಷ್ಟ್ರಗಳಿಗೆ ನೂರು ರೂಪಾಯಿ ಕೊಟ್ರೆ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಪ್ರಾಫಿಟ್ ಅಲ್ಲಿ ಚಾನಲ್ ಗಳು ದುಡ್ಡ ಲಾಸ್ ಅಲ್ಲಿರೋ ಚಾನಲ್ ಗಳಿಗೆ ಆಗ್ತದೆ ನಾವು ತೆರಿಗೆ ಸಮಯ ಕರ್ನಾಟಕದವರು ಅತಿ ಹೆಚ್ಚು ತೆರಿಗೆ ಕೊಟ್ಟು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಅತಿ ಕಡಿಮೆ ಅನುದಾನ ಕೊಡೋದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕಕ್ಕೆ ಉತ್ತರ ಪ್ರದೇಶಕ್ಕೆ ಮುನ್ನೂರ ಮೂವತ್ತು ರೂಪಾಯಿ ಬಿಹಾರಕ್ಕೆ ನಾನೂರು ರೂಪಾಯಿ ಛತ್ತೀಸ್ಗಢಕ್ಕೆ ಮುನ್ನೂರು ರೂಪಾಯಿ ಈಶಾನ್ಯ ರಾಜ್ಯಗಳಿಗೆ ಸಾವಿರ ರೂಪಾಯಿ ಈಗೆಲ್ಲ ಕೊಡೋದು ಅಂದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನ ಕೊಡ್ತಾ ಇದ್ದಾರೆ ಅವ್ರ ಟ್ಯಾಕ್ಸ್ ತುಂಬಾ ಕಡಿಮೆ ಪಡೆದಿರ್ತಕ್ಕಂಥ ಲಾಭ ಜಾಸ್ತಿ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಿದೀವಿ ನಮ್ಗೆ ಕೊಡ್ತಿರೋ ಲಾಭ ಅಟ್ಲೀಸ್ಟ್ ನಮಗೆ ನೂರು ರೂಪಾಯಿ ಕೊಡ್ಬೇಡಪ್ಪ ಅಟ್ಲೀಸ್ಟ್ ಐವತ್ತು ರೂಪಾಯಿ ಕೊಡಿ ನಾವು ನೂರು ರೂಪಾಯಿ ಕೊಡ್ತೀವಿ ನಿಮ್ಗೆ ವಾಪಸ್ ಸಮಾನ ಏನಾಗುತ್ತೆ ತೆರಿಗೆ ಪದ್ಧತಿಯಲ್ಲಿ ಈಗೇನು ನಾವು ಡೈರೆಕ್ಟ್ ಟ್ಯಾಕ್ಸ್ ಕಟ್ತೀವಿ ಯಾವ ಒಂದು ಏನೋ ಒಂದು ಪ್ರಾಡಕ್ಟ್ ತಗೊಂಡ್ರೆ ಮೊಬೈಲ್ ತಗೊಂಡ್ರೆ ಇದಕ್ಕೆ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತೀವಿ ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅರ್ಧ ಸೊ ಅಲ್ಲಿ ಅದ್ರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಟ್ಯಾಕ್ಸ್ ನಲ್ಲಿ ವಾಪಸ್ ಬಜೆಟ್ ಮೂಲಕ ಆಯಾ ರಾಜ್ಯಗಳಿಗೆ ಅಥವಾ ಬೇರೆ ಬೇರೆ ಯೋಜನೆಗಳ ಮೂಲಕ ರಾಜ್ಯಗಳಿಗೆ ವಾಪಸ್ ಕೊಡುತ್ತೆ ಕರ್ನಾಟಕದಲ್ಲಿ ನಾವು ನಾ ನೂರು ರೂಪಾಯಿ ಕೊಟ್ಟಿದ್ರೆ ಕರ್ನಾಟಕದ ನೂರು ರೂಪಾಯಿ ಕೊಟ್ಟಿದ್ರೆ ನಮ್ಗೆ ಹದಿನೂರು ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಹೌದು ಇನ್ನ ಎಂಬತ್ತೇಳು ರೂಪಾಯಿ ಕೊಡ್ತಾ ಇಲ್ಲ ನಮಗೆ ಹೌದು ಕೊಡಿ ನಮಗೆ ನಮ್ ದುಡ್ಡಲ್ವಾ ನಮ್ ಕೊಡಿ ಅಂತ ನಾವು ಕೇಳ್ತಿದೀವಿ ನರೇಂದ್ರ ಮೋದಿ ಅವರು ಇದೇ ರೀತಿ ಪ್ರಸ್ತಾಪ ಮಾಡ್ತಾರೆ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಆಯ್ತಾ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲಿ ಇಂಜಿನ್ ಚೆನ್ನಾಗಿದೆ ರಾಜ್ಯದಲ್ಲಿ ಇಂಜಿನ್ ಚೆನ್ನಾಗಿಲ್ಲ ಅಂತ ಬಹಳಷ್ಟು ಬಿಜೆಪಿ ಹೇಳ್ತಾರೆ ಆ ಇಂಜಿನ್ ಸರಿ ಆಗ್ಬೇಕಲ್ವಾ ಅದ್ರ ಬಗ್ಗೆ ಮಾತನಾಡಲ್ಲ ಸೊ ಸಾಕಷ್ಟು ಚರ್ಚೆ ಆಗ್ತದೆ ಇವತ್ತು ಕರ್ನಾಟಕದ ತೆರಿಗೆ ಹಣವನ್ನ ಕರ್ನಾಟಕದ ವಾಪಸ್ ಕೊಡಿ ಸ್ವಾಮಿ ನೂರು ರೂಪಾಯಿ ಕೊಟ್ಟರೆ ಅಟ್ ಲೀಸ್ಟ್ ಐವತ್ತು ರೂಪಾಯಿ ಆದ್ರೂ ಕೊಡಿ ಹೌದು ಬರೀ ಹದ್ ರೂಪಾಯಿ ಹಾಕಿ ಕೊಡ್ತೀರಾ ಬೇರೆಯವರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಹೌದು ನಮಗೆ ಯಾಕೆ ಈ ದ್ರೋಹ ಕನ್ನಡಗರ ಹುಟ್ಟಿದಿ ಈ ತರ ದ್ರೋಹನ ಅಂತ ಪ್ರಶ್ನೆ ಮಾಡ್ತಾರೆ ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಅದು ಚರ್ಚೆ ಖಂಡಿತ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾಡಿ ಮೋದಿ ಎಂದು ಸರಣಿ ಟ್ವೀಟ್ ಗಳನ್ನ ಮಾಡಿದ್ದಾರೆ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ನರೇಂದ್ರ ಮೋದಿ ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಬರಗಾಲದ ಸಂದರ್ಭದಲ್ಲಿ ಮೋದಿ ರಾಜ್ಯದ ನೆರವಿಗೆ ಬರಲಿಲ್ಲ ಆದ್ರೆ ಈಗ ಮತ ಕೇಳಲು ಬರ್ತಿದ್ದಾರೆ ಈ ಬಾರಿಯ ಬಜೆಟ್ ನಲ್ಲೂ ರಾಜ್ಯಕ್ಕೆ ಯೋಜನೆಗಳನ್ನ ನೀಡಿಲ್ಲ ಚುನಾವಣೆ ಇದ್ರೂ ರಾಜ್ಯವನ್ನ ಲಘುವಾಗಿ ಪರಿಗಣಿಸಲಾಗಿದೆ ಬಿಜೆಪಿ ಸರ್ಕಾರವೇ ಪ್ರತಿ ಬಾರಿ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ತೋರಿಸಿದೆ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ ಹೊರವಾಗಿದೆ ಆದರೆ ಬಿಜೆಪಿ ಸರ್ಕಾರ ಅದಕ್ಕೂ ಕೊಕ್ಕೆ ಹಾಕಿದೆ ಯೋಜನೆಗೆ ಮೀಸಲಿಟ್ಟ ನಿಧಿಯನ್ನ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಆರರಷ್ಟು ಅರವತ್ತು ಸಾವಿರ ಕೋಟಿ ಕಡಿತಗೊಳಿಸಲಾಗಿದೆ ನರೇಂದ್ರ ಮೋದಿ ಯಾಕೆ ಭಾರತದ ಯುವಕರು ನಿರುದ್ಯೋಗಿಗಳಾಗಬೇಕು ಅಂತ ಬಯಸ್ತಿದ್ದಾರೆ ಯುವಕರು ತಮ್ಮ ಟ್ರೋಲ್ ಏಜೆಂಟ್ ಗಳಾಗಿರಲಿ ಎಂದು ಅವರು ಬಯಸ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಟ್ವೀಟ್ ಮಾಡಿದ್ದಾರೆ ಎಲ್ಲ ಓದಕ್ಕಾಗಲ್ಲ ಈಗ ಆಮೇಲೆ ತೋರ್ಬಿಡೋದ್ ಬೇಕಿದ್ರೆ ಸಿಕ್ಕಾಪಡೆ ಆದಾಯ ಬಗ್ಗೆ ಮಾತನಾಡಿದಾರೆ ಅದಾನೆ ನಿಮ್ಮ ಆತ್ಮ ಸ್ನೇಹಿತರಲ್ವಾ ಮಾತನಾಡಿದ ಬಗ್ಗೆ ಇಂಡಿಯನ್ ಬಗ್ಗೆ ವರದಿ ಬಗ್ಗೆ ಮಾತನಾಡಿ ಅಂತ ಕೇಳಿದ್ದಾರೆ ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರಿ ಬಟ್ ಎಷ್ಟು ಕೊಟ್ಟಿದೆ ಸಬ್ಸಿಡಿ ಸಬ್ಸಿಡಿ ಇರೋ ಸಬ್ಸಿಡಿಯನ್ನು ಕಿತ್ಕೊಂಡಿದ್ರೆ ನೀವು ಸಬ್ಸಿಡಿ ಕೊಡ್ತಾ ಎಲ್ಲಾ ರೈತರಿಗೆ ಇದು ಇದೆ ಪ್ರಶ್ನೆ ಆಮೇಲೆ ಬಜೆಟ್ ನಲ್ಲಿ ಏನು ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ ಯಾವುದೇ ಘೋಷಣೆಗಳನ್ನ ಮಾಡಿಲ್ಲ ಕನ್ನಡಿಗರಂದ್ರೆ ನಿಮ್ಗೆ ಅಷ್ಟೊಂದು ಕೇವಲ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಂತ ನಾಟಕ ಮಾಡ್ತಾ ಇದೆ ಸೊ ಕನ್ನಡಿಗರನ್ನ ಮೋಸ ಮಾಡ್ತಾ ಇದೆ ಆಮೇಲೆ ಬಡವ್ರ ಬಗ್ಗೆ ಯಾಕೆ ನಿಮ್ಗೆ ದ್ವೇಷ ಸೊ ಎಂಬತ್ತು ಕೋಟಿ ಜನರಿಗೆ ಆಹಾರದನ್ನ ವಿತರಿಸಿತ್ತು ಹಿಂದೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿ ನರೇಂದ್ರ ಮೋದಿ ಅವರು ಈಗ ಬಜೆಟ್ ಆದ್ಮೇಲೆ ಅದು ಮೂವತ್ತ್ ಪರ್ಸೆಂಟ್ ಸಬ್ಸಿಡಿಯನ್ನ ಕಮ್ಮಿ ಮಾಡಿದ್ದಾರೆ ಸೊ ಹಾಗಾಗಿ ಆಹಾರ ಧಾನ್ಯಗಳ ಪೂರೈಕೆ ರಾಜ್ಯಗಳಿಗೆ ಕಡಿಮೆ ಆಗುತ್ತೆ ಈಗ ಕರ್ನಾಟಕದಲ್ಲೇ ಏಳು ಕೆಜಿ ಹತ್ತು ಕೆಜಿ ಹತ್ತು ಕೆಜಿ ಇತ್ತು ಏಳು ಕೆಜಿ ಮಾಡಿದ್ರೆ ಐದು ಕೆಜಿ ಮಾಡಿದ್ದಾರೆ ಹಾಗಾಗಿ ಆಹಾರ ರಾಷ್ಟ್ರೀಯ ಭದ್ರತೆ ಆಹಾರ ಭದ್ರತೆ ಕಾಯ್ದೆ ಏನಿದೆ ಅದಕ್ಕೆ ಸಬ್ಸಿಡಿ ಕಡಿಮೆ ಮಾಡಿರೋದ್ರಿಂದ ಇವೆಲ್ಲ ಅವಾಂತರಗಳಾಗ್ತಾ ಇದಾವೆ ಆನ್ಸರ್ ಮಾಡಿ ಮೋದಿ ಅಂತ ಕೇಳ್ತಿದ್ದಾರೆ ನೋಡ್ಬೇಕು ಇನ್ನು ಜಾಸ್ತಿ ಏನೇನೋ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಭದ್ರಾ ಮೇಲ್ದಂಡ ಯೋಜನೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇದ್ರ ಬಜೆಟ್ ನಲ್ಲಿ ಪ್ರಸ್ತಾವ ಮಾಡಿದ್ರಿ ನೀವು ಐದು ಸಾವಿರ ಕೋಟಿ ಅಂತ ಆದ್ರೆ ಐವತ್ ಮೂರು ಸಾವಿರ ಕೋಟಿ ಏನೋ ಖರ್ಚಿದೆ ಅದಕ್ಕೆ ಟ್ವೀಟ್ ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿದಾರೆ ಐತ್ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಶೇಕಡ ಐವತ್ತಷ್ಟು ಕೊಡುತ್ತೇವೆ ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ನೀವು ಇದಾವ್ ನ್ಯಾಯ ತುಂಬಾ ಕ್ವಶನ್ಸ್ ಮಾಡಿದರೆ ಆನ್ಸರ್ ಮಾಡಿ ಮೋದಿ ಅಂತ ಆನ್ಸರ್ ಆನ್ಸರ್ ಮಾಡ್ಬೇಕಲ್ಲ ಇದಕ್ಕೆ ಸೊ ಸಣ್ಣಕ್ಕೆ ಆನ್ಸರ್ ಇಷ್ಟು ಸಿದ್ದರಾಮಯ್ಯ ಇಷ್ಟು ಪುಂಕ ಪೇಜ್ ಪ್ರಶ್ನೆ ಮಾಡಿದ್ರೆ ಯಾರು ಆನ್ಸರ್ ಮಾಡ್ತಾರೆ ಯಾರು ಮಾಡಲ್ಲ ಮಾತಾಡ್ತಾರೆ ಸುಮ್ನೆ ಮಾತಾಡ್ಬಿಟ್ಟು ಅಷ್ಟೇ ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಹೋಗಲ್ಲ ಹೌದು ನೋಡೋಣ ಸದ್ಯಕ್ಕೆ ಸಿದ್ದರಾಮಯ್ಯನವರು ಅವರು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಯಾವ ಟೀಕೆ ಆದರೆ ಎಲೆಕ್ಷನ್ ಟೈಮ್ ಅಲ್ವಾ ಹೌದು ಸೊ ಬರ್ತಾರೆ ಹೋಗ್ತಾರೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಯಡಿಯೂರಪ್ಪ ಅವರು ಸಿ ಎಂ ಆಗಿರ್ಬೇಕಾದ್ರೆ ಪ್ರವಾಹ ಏನ್ ಪ್ರವಾಹ ಉತ್ತರ ಕರ್ನಾಟಕದಲ್ಲಂತೂ ಸಾಕಷ್ಟು ಸಂಕಷ್ಟವನ್ನ ಬರಲಿಲ್ಲ ಬರ್ಲಿಲ್ಲ ಮೋದಿ ಅವಾಗ ಮೋದಿ ಬರ್ಲಿಲ್ಲ ಬರ್ಲಿಲ್ಲ ಸೊ ಪ್ರವಾಹ ಇದ್ದಾಗ ಜನ ಸಂಕಷ್ಟ ಇದ್ದಾಗ ಮೋದಿ ಬರ್ಲಿಲ್ಲ ಈಗ ಎಲೆಕ್ಷನ್ ಟೈಮ್ ಸಹ ಬರ್ತಾ ಇದಾರೆ ಯಾಕೆ ಬರ್ತೀರಾ ಆಗ ಬಂದಿಲ್ಲ ಈಗ ಯಾಕೆ ಬರ್ತೀರಾ ಅನ್ನೋದು ಕಾಂಗ್ರೆಸ್ ಕೆಲವೊಂದಿಷ್ಟು ಜನರ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಗ್ಗೆ ಚರ್ಚೆ ಆಗ್ತದೆ ಈಗೇನು ಹತ್ರ ಇಪ್ಪತ್ತರ ಲೇ ಬರ್ತೀರಾ ನಮ್ಗೆ ಸಂಕಷ್ಟ ಇದ್ದಾಗ ಬನ್ನಿ ಸ್ವಾಮಿ ನಮ್ಮ ರಾಜ್ಯಕ್ಕೆ ಬಂದು ನೋಡ್ಕೊಂಡೋಗಿ ಬರ್ತಾರೆ ಏರ್ಪೋರ್ಟ್ ಉದ್ಘಾಟನೆಗೆ ಅಲ್ಲಿ ಜನ ಹೇಳ್ತಿರೋದು ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಉದ್ಘಾಟನೆ ಆಗ್ತಿದೆ ಹೌದು ಅಭಿವೃದ್ಧಿ 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 ಶಿವಮೊಗ್ಗ ಒಂದು ದೊಡ್ಡ ಸಿಟಿ ಆಗ್ತಿದೆ ಅಂತಿದ್ದಾರೆ ಇದೇ ಬಿಜೆಪಿ ಸರ್ಕಾರ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಉಳಿಸ್ಕೊಳ್ಳ ಎಲ್ಲಿಂದ ಬಂತು ಅಭಿವೃದ್ಧಿ ಏರ್ಪೋರ್ಟ್ ಇಂದ ಬದುಕೋರು ಎಷ್ಟು ಜನ ಉಕ್ಕಿನ ಕಾರ್ಖಾನೆಯಿಂದ ಎಷ್ಟು ಜನ ಹಿಂಗೆ ಆಮೇಲೆ ಇದು ಏನು ನೀವ್ ಹೇಳದಂತೆ ಏನು ಮೇಕ್ ಇನ್ ಇಂಡಿಯಾ ಹೌದು ಸೊ ಮೇಕ್ ಇನ್ ಇಂಡಿಯಾದ ಯಾವ್ದಲ್ವಾ ಅದನ್ನ ಮುಚ್ಚಾ ಇದೀವಿ ಮುಚ್ಚಾ ಇದೀವಿ ಮೈಕ್ ಇನ್ ಇಂಡಿಯಾದಲ್ಲಿ ಮತ್ತೆ ಅದನ್ನ ಪುನರ್ ಅದಕ್ಕೆ ಹೊಸ ರೂಪವನ್ನ ಕೊಟ್ಟು ಉಳಿಸ್ಕೋಬಹುದಾಗಿತ್ತು ಯಾವ್ದಾವ್ದೋ ವಿಗ್ರಹಗಳಿಗೆ ಯಾವ್ದಾವ್ದಕ್ಕೂ ಸಾವಿರ ಸಾವಿರ ಕೋಟಿಯನ್ನ ಸುರಿದು ದೇಶದ ಒಂದು ಐಕ್ಯತೆ ಮತ್ತೆ ಭದ್ರತೆ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಸಾರೋದು ಮುಖ್ಯ ವಿಗ್ರಹಗಳಿಗೆ ಸುರಿಯೋ ಹಣವನ್ನು ಉಕ್ಕಿನ ಕಾರ್ಖಾನೆಗೆ ಸುರಿದಿದ್ದರೆ ಅದೆಷ್ಟೋ ಸಾವಿರಾರು ಕುಟುಂಬಗಳನ್ನ ನಡೆಸ್ತಾ ಇತ್ತು ನಿಮಗೆ ಕೂಡ ಆಗ್ತಿದ್ರು ಇಲ್ಲ ಮುಂದಿನ ಮುಂದಿನ ಸುದ್ದಿ ಎಸ್ ಅವರ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋನವನ್ನು ಸೃಷ್ಟಿ ಮಾಡ್ತಾ ಇದೆ ಹೌದು ಏನ್ ಹೇಳಿದ್ರಪ್ಪ ಅಂದ್ರೆ ಅವರು ಭಾನುವಾರ ಏನು ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಪಂಚರತ್ನ ಯಾತ್ರೆ ಟೈಮಲ್ಲಿ ಒಂದು ಮಾತನ್ನ ಹೇಳಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಬ್ರಾಹ್ಮಣ ವ್ಯಕ್ತಿಯನ್ನ ಎಂ ಮಾಡೋದಕ್ಕೆ ಹೊರಟಿದೆ ವಿಶೇಷವಾಗಿ ಮಾಮೂಲಿ ಬ್ರಾಹ್ಮಣ ಆಗಿದ್ರೆ ನಾವು ಅದ್ರ ಬಗ್ಗೆ ಮಾತನಾಡ್ತಿರ್ಲಿಲ್ಲ ಮರಾಠಿ ಎ ಇರುವ ವ್ಯಕ್ತಿಯನ್ನ ಅಂದ್ರೆ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣ ವ್ಯಕ್ತಿ ಅಲ್ಲ ಅವರು ಅವರು ಮರಾಠಿ ಬ್ರಾಹ್ಮಣ ವ್ಯಕ್ತಿ ಶಿವಾಜಿಯನ್ನ ಕೊಂದಿದ್ಯಾರು ಶೃಂಗೇರಿ ಮಠದ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಇವೆಲ್ಲವನ್ನ ಪ್ರಶ್ನೆ ಎತ್ತಿ ನಾನು ಬ್ರಾಹ್ಮಣರ ಸಮುದಾಯ ನಿಂದಿಸ್ತಾ ಇಲ್ಲ ನಾನೆಲ್ಲೂ ನಿಂದಿಸಿಲ್ಲ ಕ್ಲಿಯರ್ ಆಗಿ ಹೇಳಿದ್ರು ನಾನು ಬ್ರಾಹ್ಮಣ ಸಮುದಾಯ ನಿಂದಿಸ್ತಾ ಇಲ್ಲ ನಾನು ಹೇಳಿ ಹೇಳಕೊಟ್ಟಿದ್ದು ಕೊಟ್ಟಿದ್ದು ಪೇಶ್ವೆ ಬ್ರಾಹ್ಮಣವನ್ನ ಹೌದು ಮರಾಠಿ ಬ್ರಾಹ್ಮಣರನ್ನ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರು ಹೌದು ಪ್ರಹ್ಲಾದ್ ಜೋಶಿಯನ್ನ ಸಿಎಂ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಹೀಗಾಗಿ ನೀವು ಯಾರೋ ಲಿಂಗಾಯತರು ದಲಿತರು ಉಳಿದ ಸಮುದಾಯದವರು ಮೋಸ ಹೋಗ್ಬೇಡಿ ಹೌದು ಬಿಜೆಪಿಗೆ ಮತ ಹಾಕಿ ಮೋಸ ಹೋಗ್ಬೇಡಿ ನೀವು ಅಂತ ಹೇಳಿದರೆ ಸೊ ಕರ್ನಾಟಕದಲ್ಲಿ ಬ್ರಾಹ್ಮಣ ಸಿಎಂ ಬಿಜೆಪಿ ಸಂಚು ರೂಪಿಸ್ತಾ ಇದೆ ಬಿಜೆಪಿ ಚಡ್ಯಂತ ರೂಪಿಸ್ತಾ ಇದೆ ಆರ್ ಎಸ್ ಎಸ್ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು ಹೌದು ಕುಮಾರಸ್ವಾಮಿ ಅವರ ಬ್ರಾಹ್ಮಣ ಸಿಎಂ ಕಾರ್ಡ್ ಹಾಕಿದೆ ತಡ ಒಂದ್ರೆ ಬಿಜೆಪಿ ಟೆನ್ಷನ್ ಹೌದು ಆಮೇಲೆ ಒಬ್ಬ ಬ್ರಾಹ್ಮಣ ಸಿಎಂ ಜೊತೆಗೆ ಎಂಟು ಜನ ಡಿ ಸಿ ಎಂ ಮಾಡ್ತಾರೆ ಲಿಸ್ಟ್ ಇದೆ ಅಂತ ಹೇಳಿದ್ರು ಯಾರು ಕುಮಾರಸ್ವಾಮಿ ಅವರು ಸೊ ಅಲ್ಲಿಂದ ಶುರುವಾಗಿ ಹೇಳ್ತೀನಿ ಅಂತ ಲಿಸ್ಟ್ ಹೇಳ್ತೀನಿ ಅಂತ ಹೇಳಿದ್ರು ಫುಲ್ ಚರ್ಚೆ ಆಯ್ತು ಬಿಜೆಪಿ ಬುಗಿಬಿದ್ರು ಜಾತ್ಯತೀತ ಜನತಾದಳ ಅಂತ ಹೆಸರು ಹೇಳ್ತೀರಾ ಜಾತಿಯಲ್ಲಿ ರಾಜಕಾರಣ ಯಾಕ್ ಮಾಡ್ತೀರಾ ನೀವು ಅಂತ ಸಾಕಷ್ಟು ಎಲ್ಲರೂ ಎಲ್ಲಾರು ನಿಮ್ ಪಕ್ಷ ನೀವು ನೋಡ್ಕೊಳ್ಳಿ ನೀವೇ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ತು ಬ್ರಾಹ್ಮಣ ಸಿಎಂ ಕಷ್ಟಿದ್ದಾರೆ ಕಷ್ಟ ಅಂತ ಅಂತ ಏನಿಲ್ಲ ಆದ್ರೆ ಕುತಂತ್ರದ ಭಾಗವಾಗಿ ಆಗಬಾರ್ದು ಅನ್ನೋದು ಕುಮಾರಸ್ವಾಮಿ ಅವರ ಮಾತು ಅವರು ಹೇಳಿದ್ದಾರೆ ನಾನು ಬ್ರಾಹ್ಮಣ ವಿರೋಧಿ ಅಲ್ಲ ಆದ್ರೆ ಯಾರನ್ನ ಮಾಡ್ತೇನೆ ಇಂಪಾರ್ಟೆಂಟು ನಿಜ ಪೇಶ್ವೆಗಳು ಮಾಡಿದ್ದೇನು ಶಿವಾಜಿಯನ್ನ ಕೊಂದಿದ್ದಾರು ಎಲ್ಲಾನು ಕೂಡ ಪ್ರಶ್ನೆ ಎತ್ತಿದ್ದಾರೆ ಅವರು ಹಾಗಾಗಿ ಈಗ ತುಂಬಾ ಚರ್ಚೆ ಆಗ್ತಾ ಇದೆ ಯಾಕೆ ಈ ರೀತಿಯ ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಹೌದು ಕುಮಾರಸ್ವಾಮಿಗೆ ತುಂಬಾ ಚೆನ್ನಾಗಿ ಗೊತ್ತು ಕರ್ನಾಟಕದಲ್ಲಿ ಒಂದ್ ಎರಡು ಪರ್ಸೆಂಟ್ ಎರಡು ಎರಡೂವರೆ ಪರ್ಸೆಂಟ್ ಬ್ರಾಹ್ಮಣ ಸಮುದಾಯದ ಮತಗಳಿದಾವೆ ಜೆ ಡಿ ಎಸ್ಗೆ ಮತ ಬರಲ್ಲ ಅಂತ ಬ್ರಾಹ್ಮಣ ಮತಗಳು ಗೆ ಬರಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತು ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಜಾಸ್ತಿ ಇದಾವೆ ಅಬು ಜೆ ಡಿ ಹೋಗುತ್ತವೆ ಬಹುತೇಕ ಬೆಂಗಳೂರು ಹೊರತುಪಡಿಸಿ ಬೆಂಗಳೂರಲ್ಲಿ ಒಕ್ಕಲಿಗ ಮತಗಳು ಜೆ ಡಿ ಎಸ್ಗೆ ಬಿಜೆಪಿ ಬಿಜೆಪಿಗೆ ಹೋಗ್ತವೆ ಆದ್ರೆ ರೂರಲ್ ಸೈಡಲ್ಲಿ ಜೆ ಡಿ ಎಸ್ ಮತಗಳು ಜೆ ಡಿ ಎಸ್ಗೆ ಒಕ್ಕಲಿಗ ಮತಗಳು ಹೋಗ್ತವೆ ಪೂರ್ತಿ ಹಾಗಾಗಿ ಇದೇನು ಮಿಸ್ ಆಗಲ್ಲ ಕುಮಾರ್ ಸಮರ ಟಾರ್ಗೆಟ್ ಲಿಂಗಾಯತ ಸಮುದಾಯ ಮತ್ತು ದಲಿತ ಸಮುದಾಯದ ಮತಗಳು ಸೊ ಬ್ರಾಹ್ಮಣ ಸಮುದಾಯದವ್ರನ್ನ ಬಿಜೆಪಿಯವ್ರು ಸಿಎಂ ಮಾಡ್ತಾರೆ ಆರ್ ಎಸ್ ಎಸ್ ಅವರು ಸಿಎಂ ಮಾಡ್ತಾರೆ ಅಂದ ತಕ್ಷಣ ಲಿಂಗಾಯತರಿಗೆ ಬಹುದೊಡ್ಡ ಸಮುದಾಯ ಲಿಂಗಾಯತ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನು ಈಗಾಗ್ಲೇ ಅಧಿಕಾರದಿಂದ ಕೆಳಗಿಳಿಸಿ ಬಿಜೆಪಿ ತಪ್ಪು ಮಾಡಿದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ ಅಂದ್ರೆ ಲಿಂಗಾಯತರ ವಿರೋಧವನ್ನ ಬಿಜೆಪಿ ಕಟ್ಕೊಂಡಿದೆ ಬಿಜೆಪಿ ಲಿಂಗಾಯತನ ದ್ವೇಷಿಸ್ತಾ ಇದೆ ಅನ್ನೋ ಭಾವನೆ ಈಗಾಗಲೇ ಇದೆ ಅದನ್ನ ಮತ್ತಷ್ಟು ಬಲವಾಗಿ ಜನರ ಅಂದ್ರೆ ಲಿಂಗಾಯತ ಸಮುದಾಯ ಮತದಾರಲ್ಲಿ ಬರ್ಬೇಕು ಭಾವನೆ ಬಿಜೆಪಿ ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ ಲಿಂಗಾಯತ್ ಸಮುದಾಯರಿಗೆ ಸಿಎಂ ಮಾಡಲ್ಲ ಬಹುಶಃ ಬ್ರಾಹ್ಮಣ ಸಮುದಾಯ ಮಾಡಬಹುದು ಹಾಗಿದ್ರೆ ಲಿಂಗಾಯತ ಸಮುದಾಯ ಬಿಜೆಪಿಗೆ ಯಾಕೆ ಓಟ್ ಹಾಕಬೇಕು ಇದನ್ನ ಟರ್ನ್ ಮಾಡೋದು ಕುಮಾರಸ್ವಾಮಿ ಉದ್ದೇಶ ಅನ್ನೋ ಚರ್ಚೆ ಆಗ್ತಾ ಇದೆ ಹೌದು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ್ ಸಮುದಾಯ ಗೆ ಸಪೋರ್ಟ್ ಡಿ ಎಸ್ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿ ಗೆಲ್ಲುತ್ತೆ ಎಲ್ಲವೂ ಗೆಲ್ದೇ ಇರಬಹುದು ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಮರ್ಥ್ಯ ಜೆ ಡಿ ಎಸ್ಗೆ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅಂತ ಬಿಂಬಿಸಿದ್ರು ಹೀಗಾಗಿ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗಿರ್ಲಿಲ್ಲ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಓತರು ಈ ಬಾರಿ ಕೂಡ ಇನ್ನು ಆ ಸಿಟಿ ಅಷ್ಟು ಈಸಿಯಾಗಿ ಹೋಗಲ್ಲ ಹಾಗಾಗಿ ಹೋಗ್ಲಿಲ್ಲ ಅಂದ್ರೆ ಲಿಂಗಾಯತ ಮತಗಳು ಕಾಂಗ್ರೆಸ್ಗೂ ಅಷ್ಟಾಗಿ ಹೋಗಲ್ಲ ಅದ ಅರ್ಧ ಓಟ್ ಬಂದ್ರು ಕೂಡ ಜೆ ಡಿ ಎಸ್ಗೆ ಹೆಲ್ಪ್ ಆಗುತ್ತೆ ಗೆಲ್ಲಬಹುದು ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರಿಗಿದೆ ಹೀಗಾಗಿನೇ ಬ್ರಾಹ್ಮಣ ಸಿಎಂ ಟಾರ್ಗೆಟ್ ಅನ್ನ ಅಂದ್ರೆ ಆ ಒಂದು ಹೇಳಿಕೆಯನ್ನ ಕೊಟ್ಟು ಎಲ್ಲರಿಗೂ ಟೆನ್ಷನ್ ಶುರು ಮಾಡಿದ್ದಾರೆ ಬಿಜೆಪಿಯಲ್ಲಿ ಅನ್ನೋ ಚರ್ಚೆ ಆಗ್ತಾ ಇದೆ ಮತ್ತೊಂದ್ ಕಡೆ ಕುಟುಂಬದ ಜಗಳ ಭವನ ವಿಚಾರವಾಗಿ ಅದನ್ನ ಡೈವರ್ಟ್ ಮಾಡಾಕಿ ಕುಮಾರಸ್ವಾಮಿ ಅವರು ಈ ತರ ಹೇಳಿಕೆ ಕೊಟ್ಟರು ಅಂತ ವಾಟ್ ಎವರ್ ಇಟ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಬಿಜೆಪಿ ಟೆನ್ಷನ್ ಅಂತ ಶುರು ಮಾಡಿದೆ ನಿಜ ನಿಜನಾ ಹಿಂಗಾದ್ರೆ ಏನು ಬೇರೆ ಸಮುದಾಯದವರು ಏನ್ ಮಾಡ್ತಾರೆ ಇವಾಗ ಅನ್ನೋ ಒಂದು ಚರ್ಚೆ ಆಗ್ತದೆ ನೋಡ ಇದು ಅವರು ಲಿಂಗಾಯತ ಸಿಎಂ ಆದ್ರೂ ಮಾಡ್ಕೊಳ್ಳಿ ಬ್ರಾಹ್ಮಣ ಸಿಎಂ ಆದ್ರೂ ಮಾಡ್ಕೊಳ್ಳಿ ಸಿಎಂ ಯಾರಾದ್ರೂ ರಾಜ್ಯ ಚೆನ್ನಾಗಿರ್ಬೇಕು ಅಷ್ಟೇ ಯಾವ ಸಮುದಾಯ ಏನೀ ಇಷ್ಟು ವರ್ಷ ಆಗದೆ ಎಲ್ಲಾ ಸಮುದಾಯರು ಸಿಎಂ ಆಗಿದ್ದಾರೆ ದಲಿತ ಸಮುದಾಯದವರು ಬಿಟ್ಟು ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಒಬಿ ಆಗಿದ್ದಾರೆ ಅವರು ಆಗಿದ್ದಾರೆ ಲಿಂಗಾಯತರಾಗಿದ್ದಾರೆ ಗೌಡ್ರಾಗಿದ್ದಾರೆ ಸಮುದಾಯರು ಆಗಿದ್ದಾರೆ ಸೊ ಬ್ರಾಹ್ಮಣ ಸಮಯ ಆಗ್ಬಾರ್ದು ಅಂತ ಯಾರು ಹೇಳ್ತಿಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾ ಇಲ್ಲ ಬಟ್ ಕುತಂತ್ರ ಹೇಗೆ ನಡೀತಿದೆ ಅನ್ನೋದನ್ನ ಹೇಳಿದ್ದಾರೆ ನೋಡ್ಬೇಕು ಬಿಜೆಪಿಯವರು ಇದಕ್ಕೆ ಯಾವ ತರ ಉತ್ತರ ಕೊಡ್ತಾರೆ ಅನೌನ್ಸ್ ಮಾಡ್ತಾರ ಸಿಎಂ ಅಭ್ಯರ್ಥಿಯನ್ನ ಚುನಾವಣೆಗೆ ಮುನ್ನ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಬಿ ಎಲ್ ಸಂತೋಷ್ ಮತ್ತೆ ಪ್ರಹ್ಲಾದ್ ಜೋಶಿ ಇಬ್ರು ಹೆಸರು ಹೇಳ್ಬೇಕಾಗಿತ್ತು ಅವರು ಬಟ್ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ ಹಾಗಾಗಿ ಬ್ರಾಹ್ಮಣ ಸಿಎಂ ಚರ್ಚೆ ಜಾಸ್ತಿ ಆಗ್ತಿದೆ ಬಿಜೆಪಿಯಲ್ಲಿ ನೋಡ್ಬೇಕು ಖಂಡಿತ ಇನ್ನ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಆಯ್ತು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಆಯ್ತು ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೆ ಅಂದ್ರೆ ಪ್ರತಿ ಕಾರ್ಡ್ಗೆ ಹತ್ತು ಕೆಜಿ ಅಕ್ಕಿ ಈ ಕೊಡಕ್ಕೆ ಆದೇಶಿಸ್ತೀವಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಕಮಲಾಪುರ ಪಟ್ಟಣದಲ್ಲಿ ಆಯೋಜಿಸಿದ ಪ್ರಜಾಧ್ವನಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಜನರ ರಕ್ತ ಕುಡಿಯೋಕೆ ಆರಂಭಿಸಿದೆ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳು ಹೇಳಿದವರು ಯಾರು ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಅಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಮೂಗಿಗೆ ತುಪ್ಪ ಹಚ್ಚುತ್ತಾರೆ ಎಂದು ಕೇಳಿದ್ದೆ ಹಣೆಗೆ ತುಪ್ಪ ಹಚ್ಚುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರೆ ಅಲ್ಲದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭಾಷಣದ ವೇಳೆ ಕರೆಂಟ್ ಕೈ ಕೊಟ್ಟಿತ್ತು ವಿದ್ಯುತ್ ಇಲ್ಲದೆ ಭಾಷಣ ಮಾಡಲಾಗುತ್ತೆ ಸಿದ್ದರಾಮಯ್ಯ ಪರದಾಡಿದ್ರು ಕಡೆಗೆ ಜನರೇಟರ್ ಹಾಕಿಸ್ಕೊಂಡು ಭಾಷಣ ಆರಂಭಿಸಿ ಸಿದ್ದರಾಮಯ್ಯ ತಾನು ಭಾಷಣ ಆರಂಭಿಸಿದಾಗ ಕರೆಂಟ್ ತೆಕ್ಸ್ ಬಿಜೆಪಿಯ ಮನೆ ಹಾಳರು ಕರೆಂಟ್ ತೆಕ್ಸ್ ಇದಾರೆ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ಉದ್ಘಾಟಿಸಲು ಮೋದಿ ಬರ್ತಿದ್ದಾರೆ ಆಲ್ರೆಡಿ ಸುಮಾರು ಸಲ ಬಂದ್ ಆಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ನಾವು ಮಾಡಿದ ಅಡಿಗೆನ ಅವ್ರು ಬಂದು ಬಡಿಸ್ತಾವ್ರೆ ಅಂತ ಇವರೇ ಬಡಿಸ್ಬೇಕಿತ್ತು ಯಾಕಾಗ್ಲಿಲ್ಲ ಒಟ್ನಲ್ಲಿ ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿ ಬಿಜೆಪಿ ಜನರ ರಕ್ತವನ್ನ ಕುಡಿತಾ ಇದೆ ಹೀಗಾಗಿ ಮತ್ತೊಂದ್ ಕಡೆ ಕರೆಂಟ್ ತೆಗೀತಾರೆ ಗುಡುಗಿದ್ದಾರೆ ಸೊ ಮೋದಿ ಬರೋದು ಏನು ಲಾಭ ಇಲ್ಲ ಅಂತ ಹೇಳಿದಾರೆ ಜೊತೆಗೆ ಬಿಎಸ್ ವೈ ಮಗ ವಿಜೇಂದ್ರನ ಮಂತ್ರಿ ಮಾಡ್ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಲ್ಲ ಪಾಯಿಂಟ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಇರಬಹುದು ಇರಬಹುದೇನೋ ಗೊತ್ತಿಲ್ಲ ಯಾಕಂದ್ರೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸದ ಮೇಲೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ವಿಜೇಂದ್ರಿಗೆ ಮಂತ್ರಿ ಸ್ಥಾನ ಸಿಗಬಹುದು ಸಿಗ್ತಾ ಸಿಗುತ್ತೆ ಎಲೆಕ್ಷನ್ ಕೊಡ್ತಾರೆ ಅಂತ ಬಟ್ ಈಗ ನಾಲ್ಕೈದು ಸ್ಥಾನ ಇನ್ನು ಉಳ್ ಇದ್ರು ಕೂಡ ವಿಸ್ತರಣೆ ಮಾಡಕ್ಕೆ ಹೋಗಿಲ್ಲ ನಿಜ ಮತ್ತೆ ಭಿನ್ನಮತ ಆಗುತ್ತೆ ವಿಜಯೇಂದ್ರ ಕೊಡ್ಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಕೊಡ್ಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಇದೆ ಸೊ ಅದನ್ನ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಆಮೇಲೆ ಹತ್ ಕೆಜಿ ಅಕ್ಕಿ ಅವ್ರ ಮೊದಲಿಂದ ಹೇಳ್ತಾನೆ ಇದಾರೆ ಘೋಷಣೆ ಆಗಿತ್ತು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ ಸೊ ನೋಡೋಣ ಹತ್ ಕೆಜಿ ಅಕ್ಕಿ ಆದ್ರೂ ತುಂಬಾ ಇದ್ದೇ ಡಿಬೇಟು ಏ ಹತ್ ಕೆಜಿ ಅಕ್ಕಿ ಕೊಡ್ಬೇಕಾ ಬೇಡವಾ ಸೋಮಾರಿಗಳು ನಿಜ ಈ ತರ ಡಿಬೇಟ್ ಆಗ್ತಾನೆ ಇದೆ ನೋಡೋಣ ಅವ್ರ ಕರೋನಾ ಟೈಮಲ್ಲಿ ಅಂತೂ ಹೆಲ್ಪ್ ಆಗಿತ್ತು ಜನಗಳಿಗೆ ನಿಜ ಯಾರಿಗೆ ಬೇಕು ಅಗತ್ಯ ಇದೆಯೋ ಅವ್ರಿಗೆ ಕೊಟ್ರೆ ಯೂಸ್ ಆಗುತ್ತೆ ಅದ್ಬಿಟ್ಟು ಈಗ ಕರ್ನಾಟಕದಲ್ಲಿ ಒಂದು ಕೋಟಿ ಕಾರ್ಡ್ಸ್ ಇದಾವೆ ಕುಟುಂಬಗಳಿರೋದೇ ಒಂದು ಕೋಟಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕುಟುಂಬಗಳಿದಾವೆ ಒಂದು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದಾವೆ ಅಂದ್ರೆ ಅದನ್ನೆಲ್ಲ ಸರಿಯಾಗಿ ಹಂಚಿಕೆ ಆದ್ರೆ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಕರೆಕ್ಟ್ ತಲುಪಿದ್ರೆ ಉಪಯೋಗ ಆಗುತ್ತೆ ಅದನ್ನ ಎಣಿಕ ಏನು ಸ್ಕೂಟ್ನಿ ಆಗ್ಬೇಕು ನೀಡ ನೀಟಾಗಿ ಹಾಕ್ಬೇಕು ಅವಾಗ ವ್ಯವಸ್ಥೆ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನೆಕ್ಸ್ಟ್ ಮುಂದಿನ ಸುದ್ದಿಗೆ ಹೋಗೋಣ ಸಿಡಿ ಪ್ರಕರಣ ಸಂಬಂಧ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು ವಿಶಕನ್ನೆ ಅಂತ ಹೇಳಿದ್ರು ನನ್ನ ಸ್ನೇಹ ಆಗಕ್ಕೆ ಅವರೇ ಕಾರಣ ಅಂದ್ರು ಇನ್ನೂ ಒಂದು ಸುತ್ತಿ ನಮ್ಮ ಮುಂದೆ ಹೋದಂಥ ಲಕನ್ ಜಾರಕಿಹೊಳಿ ಅವರು ವಿಶಕನ್ಯೆ ಅಷ್ಟೇ ಅಲ್ಲ ರಕ್ತ ಕಣ್ಣೀರಂದ್ರು ಮಠಾ ಶ್ಲೆಗ್ ಅಂದ್ರು ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅಂಡ್ ಫ್ಯಾಮಿಲಿ ಇಬ್ರು ರಮೇಶ್ ಜಾರಕಿಹೊಳಿ ಮತ್ತು ಲಕನ್ ಜಾರಕಿಹೊಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಆದ್ರೆ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡೋಕೆ ಅವ್ರು ರೆಡಿ ಇಲ್ಲ ಮೂಡಿಗೆರೆಯಲ್ಲಿ ಮೂಡಿಗೆರೆ ಹಂದಿ ಗ್ರಾಮದಲ್ಲಿ ಮಾತನಾಡಿದಂಥ ಅವರು ಮೂರು ತಿಂಗಳು ಕೆಟ್ಟದನ್ನ ನೋಡಲ್ಲ ಕೆಟ್ಟದನ್ನ ಕೇಳಲ್ಲ ಕೆಟ್ಟದನ್ನ ಮಾಡಲ್ಲ ಈ ಬಾರಿ ಅಂದ್ರೆ ಮೂರು ತಿಂಗಳು ಆದಮೇಲೆ ಮಾಡ್ತಾರಾ ಅಥವಾ ಮೂರು ತಿಂಗಳು ಮುಂಚೆ ಮಾಡಿದ್ರೆ ಗೊತ್ತಿಲ್ಲ ಈ ಬಾರಿ ತಾಳ್ಮೆಯಿಂದ ಚುನಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸಿ ಡಿ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ರು ರಾಜಕಾರಣದಲ್ಲಿ ಮಹಿಳೆಯರಿಗೆ ಬಹಳ ಕಷ್ಟವಿದೆ ಹಂತ ಹಂತದಲ್ಲೂ ನಾವು ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕು ಆ ಸೀತೆ ಮಾತೆ ಕೂಡ ಅಗ್ನಿ ಪರೀಕ್ಷೆಯನ್ನು ತಪ್ಪಿಸಿಕೊಳ್ಳಲಾಗಲಿಲ್ಲ ಇನ್ನು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ಲೆಕ್ಕ ಅಂತ ಬೆಳಗಾವಿ ಗ್ರಾಮೀಣದ ಶಾಸಕಿ ಹೇಳ್ಕೊಂಡಿದ್ದಾರೆ ಏನ್ ಮೂರ್ ತಿಂಗಳು ಮೂರ್ ತಿಂಗಳು ಕೆಟ್ಟದ್ದನ್ನ ನೋಡಲ್ಲ ಏನ್ ಹೇಳಲ್ಲ ಕೆಟ್ಟದ್ದನ್ನ ಫಸ್ಟ್ ಆಫ್ ಆಲ್ ಹೌದು ಸಿಡಿ ವಿಚಾರ ಅವ್ರು ಹೇಳ್ತಿರೋದು ವಿಚಾರ ಆಗಿರ್ಬೋದು ಬರ್ತಿರುವಂತಹ ಆರೋಪ ಯಾವ್ದು ಕೆಟ್ಟದ್ದು ಅನ್ನೋದಕ್ಕೆ ಒಂದು ಬೇಕು ಯಾವ್ದು ಕೆಟ್ಟದ್ದು ಕೆಟ್ಟದ್ದು ಅಂದ್ರೆ ಯಾವ್ದು ನೋಡಲ್ಲ ಈಗ ನಮ್ಮ ವಿಷ್ಣು ನಿಧೆ ಮಾಡ್ತಿದ್ರಲ್ಲಿ ಆಯ್ತಾ ಅದ್ ಕೆಟ್ಟದ್ದು ಒಳ್ಳೇದ ನಮ್ಗೆ ಕೆಟ್ಟದ್ದು ಅನ್ಸಲ್ವಾ ನಮ್ ಕ್ಯಾಮ್ರಾ ಮುಂದೆ ಇದ್ದು ನಿಧೆ ಮಾಡಿದ್ರೆ ನಮ್ಗೆ ಬರಲ್ವಾ ಹಾಗೆ ನಮ್ಗೆ ಕೆಟ್ಟದ್ದು ಅನ್ಸುತ್ತೆ ಅದ್ ನೋಡದೇಬೇಕಾಗುತ್ತೆ ಹಾಗೆ ಹ್ಮ್ ಸೊ ಲಕ್ಷ್ಮಿ ಹೆಬ್ಬಳ್ಕರ್ ಯಾವ್ದು ಕೆಟ್ಟದ್ದು ಯಾವ್ದು ಕೇಳಲ್ಲ ಯಾವ್ದನ್ನ ಕೆಟ್ಟದನ್ನ ಮಾಡ ಕೆಟ್ಟದನ್ನ ಮಾಡಲ್ಲ ಅಂದ್ರೆ ಇಷ್ಟು ದಿನ ಕೆಟ್ಟದ್ ಮಾಡ್ತಿದ್ದೆ ಅಂತ ಲೆಕ್ಕನ ಮೂರ್ ತಿಂಗಳು ಮಾತ್ರ ಅದಕ್ಕೆ ಎಕ್ಸ್ಪೈರಿ ಕೊಟ್ಬಿಡ್ಬೇಕಿತ್ತು ಕೊಟ್ಬಿಡ್ಬೇಕಿತ್ತು ಹೇಗೇನಷ್ಟ ಮಾತಾಡ್ಬಿಡ್ಬೇಕಿತ್ತು ಯಾಕೆ ಲಕ್ಷ್ಮೀ ಲಕ್ಷ್ಮೀ ಬಳಕ್ ಅವ್ರಿಗೂ ಅವ್ರದೇ ಆದ ಫಾಲೋವರ್ಸ್ ಇದ್ದಾರೆ ಅವ್ರದೇ ಆದ ವೋಟ್ ಬ್ಯಾಂಕ್ ಇದೆ ಇಷ್ಟೊಂದು ಆರೋಪಗಳು ಬಂತು ವಿಷ ಕನ್ಯ ಏನೇನು ಪದಗಳು ಪ್ರಯೋಗ ಆಯ್ತು ಮಠಾಶ್ ಲೆಗ್ ರಕ್ತ ಕಣ್ಣಿರೋ ಇಷ್ಟೆಲ್ಲ ಪದಗಳನ್ನ ಬಳಸಿದಾಗ ಅವ್ರಿಗೆ ಎಲೆಕ್ಷನ್ ಟೈಮ್ ಮೈಮೇಲೆ ನಡ್ಕೊಳ್ಳಕ್ಕೆ ಯಾರು ಇಷ್ಟಪಡಲ್ಲ ಆಯ್ತು ಅವ್ರು ಮಾತಾಡಿದ ಅವ್ರಿಗೆ ಹೋಗ್ಲಿ ಅದು ಸುಮ್ಮನೆ ಇದಾರೆ ಒಳ್ಳೆ ಏನೋ ಸ್ಟ್ರಾಟರ್ಜಿ ಅವ್ರದ್ದು ಆಮೇಲೆ ಸೀತಾಮಾತೆಗೆ ಕೂಡ ಅಗ್ನಿ ಪರೀಕ್ಷೆ ಇತ್ತು ನನ್ನ ಯಾವ ಲೆಕ್ಕ ಅಂತ ಹೇಳಿರೋದು ಇಟ್ಸ್ ಎಮೋಷನಲ್ ಸ್ಟೇಟ್ಮೆಂಟ್ಸ್ ಜನರಿಗೆ ರೀಚ್ ಆಗುತ್ತೆ ಮತ್ತೆ ಹೆಣ್ಮಕ್ಳಿಗೆ ರೀಚ್ ಆಗುತ್ತೆ ಹೌದಲ್ವಾ ಅಂತ ಸೊ ಹಾಗಾಗಿ ಇವರು ನೋಡೋಣ ಆ ರೀತಿಯಾಗಿ ಕನೆಕ್ಟ್ ಮಾಡೋಣ ಅಧಾರ ಅಂತ ನೋಡ್ತಿದಾರೆ ಸೊ ಎಲ್ರು ಬರೀ ಲಕ್ಷ್ಮಿ ಹಬ್ಬಳ್ಕೆ ಎಲ್ಲ ಎಲ್ಲರೂ ಬಾಯಿ ಮುಚ್ಕೊಂಡ್ರೆ ಬೆಟ್ರು ಹೌದು ಎಷ್ಟ್ ದಿನ ಸಿಡಿ ಪಾಡಿ ಇದೆ ಕರೆಕ್ಟಾಗಿ ಹೇಳ್ಬೇಕು ಸುಮ್ನೆ ಬಾಯಲ್ಲಿ ಮಾತಾಡ್ಕೊಂಡು ಪಿಂಪು ಪಂಪು ಅಬೆಲ್ಲ ನಡ್ಕೊಂಡು ಇವೆಲ್ಲ ಯಾರ್ಗ್ ಬೇಕು ದಾಖಲೆ ಇದೆಯಾ ಬಿಡುಗಡೆ ಮಾಡಿ ಏನಾದ್ರು ಇತ್ತ ಹೇಳಿ ಅದ್ ಬಿಟ್ಟು ಕ್ಯಾಮ್ರಾ ಸಿಕ್ತು ಮೈಕ್ ಸಿಕ್ ಮೈಕ್ ಮುಂದೆ ಬಂತು ಅಂದ ತಕ್ಷಣ ಮಾತಾಡಿದ್ದೆ ಮಾತಾಡಿದ್ದೆ ಅದನ್ನೇ ರಿಪೀಟ್ ಕ್ಯಾಸೆಟ್ ನಾವ್ ಅದನ್ನ ತೋರ್ಸ್ಬೇಕು ಮತ್ತೆ ಯಾಕೆ ಬೇಕು ಸೊ ನೋಡೋಣ ಇದೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ ಚೀನಾದೊಂದಿಗೆ ಸಂಪರ್ಕ ಇರುವಂತಹ ಸುಮಾರು ಇನ್ನೂರಕ್ಕೂ ಅಧಿಕ ಆಪ್ ನಿಷೇಧಿಸಲು ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಅವುಗಳಲ್ಲಿ ಬೆಟ್ಟಿಂಗ್ ಗೆ ಸಂಬಂಧಪಟ್ಟಂತ ಸುಮಾರು ನೂರ ಮೂವತ್ತೆಂಟು ಆ್ಯಪ್ ನಿಷೇಧಿಸಬೇಕು ಅಂತ ಇದು ನಿಜಕ್ಕೂ ಒಳ್ಳೆಯ ಕೆಲಸ ಮುಖ್ಯವಾಗಿ ನ್ಯೂಸ್ ಕಂಟಿನ್ಯೂ ಮುಂಚೆ ಯಾಕಂದ್ರೆ ಮಾಡಿ ನಿಲ್ಲಿಸ್ತವರು ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಆಡಿಸ್ತಾರೆ ನಮ್ಮ ದೇಶದಲ್ಲಿ ಪೂರ್ತಿ ಅಂದ್ರೆ ಅದಕ್ಕೆ ಅದಕ್ಕೆ ಮಧ್ಯದಲ್ಲಿ ಮತ್ತೆ ತೊಂಬತ್ನಾಲ್ಕು ಸಾಲ ನೀಡುವ ಅಪ್ಲಿಕೇಶನ್ಗಳು ಕೂಡ ಒಳಗೊಂಡಿವೆ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ವಾರ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಈ ಆದೇಶವನ್ನು ಸ್ವೀಕರಿಸಿದೆ ಈ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸುವ ಪ್ರತಿಕ್ರಿಯೆಯನ್ನು ಪ್ರಾರಂಭಿಸಿದೆ ಎಂದು ಮೂಲಗಳು ತಿಳಿಸಿವೆ ವರದಿಗಳ ಪ್ರಕಾರ ಚೀನಾದೊಂದಿಗೆ ಸಂಪರ್ಕ ಹೊಂದಿರುವ ಸಾಲ ನೀಡುವಂಥ ಅಪ್ಲಿಕೇಶನ್ಗಳು ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಸಾಲವನ್ನು ತೆಗೆದುಕೊಳ್ಳುವಂತೆ ಆಮಿಷ ಒಡ್ಡುತ್ತವೆ ಬಳಿಕ ವಾರ್ಷಿಕವಾಗಿ ಸಾಲದ ಬಡ್ಡಿಯನ್ನು ಹೆಚ್ಚಿಸುತ್ತಾ ಹೋಗುತ್ತೆ ಸಾಲ ತೀರಿಸಲು ಸಾಧ್ಯವಾಗದೆ ಹೋದಾಗ ಕಿರುಕುಳ ನೀಡಿ ಅಷ್ಟೆಲ್ಲ ಸಂದೇಶಗಳನ್ನು ಕಳುಹಿಸಿ ಬೆದರಿಕೆ ಹಾಕ್ತವೆ ಅಂತಿದೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಕೆಲವರಿಂದ ಅಪ್ಲಿಕೇಶನ್ಗಳಿಂದ ಸಾಲವನ್ನು ತೆಗೆದುಕೊಂಡು ಹಾಗೂ ಬೆಟ್ಟಿನಿಂದ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ರಾಜ್ಯಗಳು ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳು ಈ ಅಪ್ಲಿಕೇಶನ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಗೃಹ ಸಚಿವಾಲಯವನ್ನು ಕೇಳಿಕೊಂಡಿದೆ ನನ್ನ ಮೊಬೈಲ್ ಈ ಮೊಬೈಲ್ ಅಪ್ಡೇಟ್ ಹಾಟ್ ಹಾಟ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ ಓಕೆ ಇರೋಬರು ಈ ಫೈನಾನ್ಶಿಯಲ್ ಅದಕ್ಕೆ ಬಂದ್ಬಿಟ್ಟಿರುತ್ತೆ ಈ ರಮ್ಮಿ ಈ ಡ್ರೀಮ್ ಇಲೆವೆನ್ ಏನೋ ಇದರಲ್ಲ ಮನೇಲಿ ಮಕ್ಕಳಿಗೆ ಮೊಬೈಲ್ ನೋಡಿದಾಗ ಅದನ್ನ ಹಾಕಿದ್ರೆ ಹೋಯ್ತು ಹೌದು ಸೊ ಇದು ಗೊತ್ತಿಲ್ಲದಂತೆ ಆಗ್ತಂಥದ್ದು ಬಟ್ ಗೊತ್ತಾಗಿರ್ತಾ ಇರ್ತಕ್ಕಂಥದ್ದು ಆನ್ಲೈನ್ ಗೇಮಿಂಗ್ ಆ್ಯಪ್ಸ್ ಎಷ್ಟಿದಾವೆ ಈಗ ನಮ್ಮ ಕ್ರಿಕೆಟ್ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಸ್ ಆಡ್ಕೊಡ್ತಾರಪ್ಪ ಸಿನಿಮಾ ಸ್ಟಾರ್ಸೇ ಆಡ್ಕೊಡ್ತಾರಪ್ಪ ಎಷ್ಟು ಜನ ಸಾಯ್ತಿದಾರೆ ಅಂದ್ರೆ ಒಳ್ಳೆ ಎಜುಕೇಟೆಡ್ ಬಿ ಏನು ಎಂ ಬಿ ಮಾಡಿರ್ತಾರೆ ತುಂಬಾ ಅದ್ಭುತವಾಗಿ ಓದ್ಕೊಂಡಿರ್ತಾರೆ ಈ ಚಟಕಗಳಿಗೆ ಬಿದ್ದು ಹಾಳಾಗ್ತದೆ ಅವರೊಬ್ಬರೇ ಹಾಳಾಗೋದಲ್ಲ ಇಡೀ ಕುಟುಂಬವನ್ನ ಹಾಳು ಮಾಡ್ತಾರೆ ಫಸ್ಟ್ ಈ ರೀತಿಯ ಒಂದು ಆಪ್ಗಳನ್ನ ಬ್ಯಾನ್ ಮಾಡಬೇಕು ಚೀನಾ ಆಪ್ಸ್ ಅಂತ ಮಾತ್ರ ನಾವು ಚೀನಾದ ಬಿಲ್ಡ್ ಆಗೋ ಇದೆ ಕಾನೂನು ಬದ್ಧವಾಗಿ ಈಗ ಹೈಕೋರ್ಟ್ ತಡೆ ಕೊಟ್ಟಿತ್ತು ಯಾವುದೋ ಒಂದು ಆಪ್ಗಳಿಗೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ಹೈಕೋರ್ಟ್ ಅಲ್ಲಿ ಮತ್ತೆ ಹೋದ್ರು ಹೈಕೋರ್ಟ್ ಸ್ಟೇ ಮಾಡ್ತು ಮತ್ತೆ ಇನ್ನೊಂದು ಮೇಲ್ ಪೀಠಕ್ಕೆ ಹೋಯ್ತು ಅಲ್ಲಿಂದ ಸ್ಟೇ ಅನ್ನ ತೆರೆ ಮಾಡ್ಕೊಳ್ತು ಈ ರೀತಿಯಾಗಿ ಒಂದು ಕಾನೂನು ಇಲ್ಲ ಇದಕ್ಕೆ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಗೇಮ್ ಗೆ ಒಂದು ಕಾನೂನೇ ಇಲ್ಲ ಈಗ ನೀವ್ ಹೇಳ್ತಿದ್ರಿ ಲಾಟ್ರಿ ಬ್ಯಾನ್ ಆಯ್ತು ಅಂತ ಅದ್ ನಮ್ ಕಣ್ಣಿಗೆ ಕಾಣಿಸ್ತಾ ಇತ್ತು ಎಲ್ಲ ಬ್ಯಾನ್ ಮಾಡಿದ್ವಿ ಲಾಟ್ರಿ ಏನ್ ಮಾಡ್ತೀರಾ ಮೊಬೈಲ್ ಎಲ್ಲ ಏನ್ ಬೇಕಾದ್ರೆ ಮಾಡ್ಬೋದು ಸೊ ಆತರ ಆಪ್ಸ್ ಅನ್ನ ಏನು ಆಗ್ಲಿಲ್ಲ ಏನು ಡ್ರೀಮ್ ಆಮೇಲೆ ಈ ತರ ರಮ್ಮಿ ಈ ತರ ಸಾವಿರ ಗೇಮ್ಗಳಿದಾವೆ ಅವೆಲ್ಲ ಬ್ಯಾನ್ ಆಗ್ಬೇಕು ಯಾರು ಅನುಕೂಲ ಕೊಡ್ತಾರೆ ಆಮೇಲೆ ಈ ಫೈನಾನ್ಸಿಯಲ್ ಆಪ್ಸ್ ಇದೆಯಲ್ಲ ತುಂಬಾ ನಿಮ್ ಮೊಬೈಲ್ ಮೆಸೇಜ್ ಬರುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದ್ ಲಕ್ಷ ಬೇಕಾ ಲೋನ್ ಕೊಡ್ಬಿಡ್ತಾರೆ ಏನದಾಗ್ಲೂ ಕೇಳಲ್ಲ ಹೌದು ಆಮೇಲೆ ನಿಮ್ ಇಡೀ ಡೇಟಾವನ್ನ ತಗೊಂಡು ನಿಮ್ ಪರ್ಸನಲ್ ತಗೊಂಡು ಏನ್ ನಿಮ್ಮೆಲ್ಲಾ ಸಂಬಂಧಿಕರಿಗೆ ಒಂದು ಲಕ್ಷ ಕೊಡ್ಬೇಕು ಇವ್ ಬಿಟ್ಟು ಮೆಸೇಜ್ ಕಳಿಸ್ತಾ ಇರ್ತಾರೆ ಅಂದ್ರೆ ಟಾರ್ಚರ್ ಇರ್ತಾರೆ ಸೊ ಈ ತರ ಬೆಂಗಳೂರು ಕೂಡ ಕಂಪ್ಲೇಂಟ್ ಆಗಿದೆ ಬರೀ ಆಂಧ್ರ ತೆಲಂಗಾಣ ಅಲ್ಲ ಬೆಂಗಳೂರು ಸಾಕಷ್ಟು ಪೊಲೀಸ್ ಸ್ಟೇಷನ್ ಈ ಬಗ್ಗೆ ಕಂಪ್ಲೇಂಟ್ಸ್ ಆಗಿದಾವೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡ್ತಾರೆ ಕ್ರಮ ಕೈಗೊಳ್ಳಿ ಅಂತ ನೋಡೋಣ ಕೇಂದ್ರ ಸರ್ಕಾರ ಈಗ ಒಂದು ಸ್ಟೆಪ್ ಮುಂದೆ ಇಟ್ಟಿದೆ ಬಟ್ ಎಲ್ಲಾ ರಾಜ್ಯಗಳು ಕೂಡ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಈ ಬೆಟ್ಟಿಂಗ್ ಆಪ್ಗಳನ್ನ ಬ್ಯಾನ್ ಮಾಡಿದ್ರೆ ಬೆಟ್ರು ಖಂಡಿತ ಎಸ್ ಏನು ಟರ್ಕಿ ಮತ್ತು ಸಿರಿಯಾ ರಾಷ್ಟ್ರಗಳಲ್ಲಿ ಎರಡನೇ ಬಾರಿಗೆ ಪ್ರಬಲ ಭೂಕಂಪ ಸಂಭವಿಸಿದೆ ಬೆಳಗ್ಗೆ ಎಂಟು ಪಾಯಿಂಟ್ ಏಳು ಪಾಯಿಂಟ್ ಎಂಟರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿದ್ದು ಇದರ ಪರಿಣಾಮ ಸಾವಿರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದು ಮಧ್ಯಾಹ್ನ ಮತ್ತೊಮ್ಮೆ ಭೂಮಿ ಕಂಪಿಸಿದೆ ರಿಪ್ಟ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ ಏಳು ಪಾಯಿಂಟ್ ಆರರಷ್ಟು ದಾಖಲಾಗಿದೆ ಗಡಿ ಹಂಚಿಕೊಂಡಿರುವ ಟರ್ಕಿ ಮತ್ತು ಸಿರಿಯಾ ಭೂಕಂಪದಿಂದ ತತ್ತರಿಸಿದೆ ವಿಶ್ವದ ಹಲವು ಭಾಗಗಳಿಂದ ನೆರವು ಹರಿದು ಬರುತ್ತಿದ್ರು ಎರಡನೇ ಬಾರಿಗೆ ಕಂಪಿಸಿದ ಭೂಮಿಯು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಟರ್ಕಿಯ ದಕ್ಷಿಣ ಭಾಗದಲ್ಲಿ ಎರಡನೇ ಭೂಕಂಪದ ತೀವ್ರತೆ ಹೆಚ್ಚಿದೆ ಹಾಗೂ ಸಿರಿಯಾದಲ್ಲಿ ರಾಜಧಾನಿ ಡಮಾಸ್ಕಸ್ನಲ್ಲೂ ಭೂಗರ್ಭದೊಳಗೆ ಕೇಳಿಸಿದೆ ಪ್ರಬಲ ಭೂಕಂಪದಿಂದ ಎರಡು ರಾಷ್ಟ್ರಗಳಲ್ಲಿ ಕನಿಷ್ಠ ಸಾವಿರದ ಮುನ್ನೂರು ಜನರು ಸಾವಿಗೀಡಾಗಿದ್ದಾರೆ ಸುಮಾರು ಮೂವತ್ತು ನಾಲ್ಕು ಕಟ್ಟಡಗಳು ಕುಸಿದಿದ್ದು ಕನಿಷ್ಠ ನಾನೂರ ನಲವತ್ತಕ್ಕೂ ಅಧಿಕ ಜನ ಗಾಯಕೊಂಡಿದ್ದಾರೆ ಹಲವು ಮಂದಿ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರೋ ಸಾಧ್ಯತೆ ಇದೆ ಈ ವರ್ಷದ ಮೊದಲ ದುರಂತ ಭೂಕಂಪ ಸಿರಿಯಾ ಮೊದ್ಲೇ ಇರೋ ತೊಂದರೆ ಇಲ್ಲ ದೇಶ ಅನುಭವಿಸ್ತಾ ಇದೆ ಹೌದು ಈಗ ಭೂಕಂಪ ಒಂದು ನರೇಂದ್ರ ಮೋದಿ ಮಾತಾಡಿದ್ದಾರೆ ನೆರವು ನೆರವನ್ನ ಹೇಳಿ ಭಾರತ ನೆರವು ನಿಲ್ಲುತ್ತೆ ಮತ್ತೆ ಸಿರಿಯಾದಲ್ಲಿ ಭೂಕಂಪ ಆಗಿದೆ ಅವ್ರ ನೆರವಿಗೆ ಏನ್ ಬೇಕು ಎಲ್ಲಾ ಒಂದು ವ್ಯವಸ್ಥೆಯನ್ನ ಭಾರತ ಮಾಡುತ್ತೆ ಅಂತ ಆಗ್ಬಾರ್ದು ಇಲ್ಲ ಆಗಿದೆ ಏನ್ ಪ್ರಕೃತಿ ಮುಂದೆ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಸಣ್ಣ ಸಮಾನ ಪ್ರಕೃತಿ ಮುನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ಆಗುತ್ತೆ ನೋಡೋಣ ಮುಂದಕ್ಕೆ ಇದೊಂದು ಇಂಟ್ರೆಸ್ಟಿಂಗ್ ನ್ಯೂಸು ತುಂಬಾ ಚೆನ್ನಾಗಿದೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಆರು ಹೆಣ್ಣು ಮಕ್ಕಳ ತಂದೆ ಅರವತ್ತೈದು ವರ್ಷ ಮುದುಕ ಅಂತ ಹೇಳ್ಬೋದು ಅರವತ್ತೈದು ವರ್ಷಕ್ಕೆ ಮುದುಕ ಅಂತ ಅಲ್ವಾ ಹೌದು ಓಕೆ ಸೊ ತನಗಿಂತ ನಲವತ್ತೆರಡು ವರ್ಷ ಕಿರಿಯ ಯುವತಿಯನ್ನ ಮದುವೆಯಾಗಿ ಸುದ್ದಿ ಆಗ್ತಾ ಇದಾರೆ ಎಸ್ ಭಾನುವಾರ ಅಯೋಧ್ಯೆಯ ಮಾ ಕಾಮಾಖ್ಯ ಧಾಮ ದೇವಸ್ಥಾನದಲ್ಲಿ ಅರವತ್ತೈದು ವರ್ಷದ ವ್ಯಕ್ತಿ ಇಪ್ಪತ್ತ್ ಮೂರು ವರ್ಷದ ಯುವತಿಯನ್ನ ಮದುವೆ ಆಗಿದ್ದಾರೆ ವ್ಯಕ್ತಿಗೆ ಎರಡನೇ ಮದುವೆ ಯುವತಿಗೆ ಮೊದಲನೇ ಮದುವೆ ಕುಟುಂಬದ ಸದಸ್ಯರು ಜೊತೆಗೆ ಸಂಬಂಧಿಕರು ಒಪ್ಕೊಂಡಿದ್ರಿಂದ ಹಿಂದೂ ಸಂಪ್ರದಾಯದಂತೆ ಮದುವೆ ಆಗಿದೆ ಎರಡೂ ಕುಟುಂಬಗಳ ಸದಸ್ಯರು ಮದುವೆ ಮೆರವಣಿಗೆಯಲ್ಲಿ ಸಿಕ್ಕಾಪಡೆ ಡ್ಯಾನ್ಸು ಹಾಡು ಜೋರಾಗಿ ಸಂಭ್ರಮಿಸ್ತಿರ್ತಕ್ಕಂತಹ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದಾವೆ ಬಾರಾಬಂಕಿ ಜಿಲ್ಲೆಯ ಸುಬೇರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಸೇನಾಬಾದ್ ಪುರಿ ಚೌಧರಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ನಾಗ್ಶೇದ್ ಯಾದವ್ ತಮ್ಮ ವೃದ್ಧಾಬ್ದಲ್ಲೂ ಕೂಡ ಈಗ ಎರಡನೇ ಮದುವೆ ಆಗಿರೋದು ಸಾಕಷ್ಟು ವೈರಲ್ ಆಗಿದೆ ಚರ್ಚೆ ಆಗ್ತಾ ಇದೆ ಕೆಲ ವರ್ಷಗಳಿಂದ ಯಾದವ್ ಅವರು ಮೊದಲ ಹೆಂಡತಿ ಮೃತಪಟ್ಟಿದ್ರು ಹೀಗಾಗಿ ಅರವತ್ತೈದು ವರ್ಷದ ಯಾದವ್ ಒಂಟಿ ಜೀವನ ನಡೆಸ್ತಾ ಇದ್ರು ಸದ್ಯ ಅಯೋಧ್ಯೆಯ ಜಿಲ್ಲೆಯ ರುದೌಲಿ ಪ್ರದೇಶದಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ವಿವಾಹ ಆಗಿದೆ ಏನು ಗುರು ಇದು ಮೂವತ್ತೆರಡು ವರ್ಷದ ಹುಡುಗಿ ಅರವತ್ತೈದು ವರ್ಷದ ಹುಡುಗ ಅಜ್ಜ ಹುಡುಗ ಅಲ್ಲ ಹುಡುಗ ಅಂತ ಬೇಳ್ಬೇಡ ನಾನು ಸೊ ನಮ್ ವಿಷ್ಣುಗೆ ಮೂವತ್ ವರ್ಷ ಆಯ್ತು ಇನ್ನು ಮದುವೆ ಆಗಿಲ್ಲ ಅಂತ ಬೇಜಾರಾಗಿದೆ ನಾನು ಇಲ್ಲಿ ನೋಡಿ ಅರವತ್ತೈದನೇ ವರ್ಷ ವ್ಯಕ್ತಿಗೆ ಎರಡನೇ ಮದುವೆ ಅದು ಫುಲ್ ಧಾಮ್ ಧೂಮ್ ಅಂತ ಹ್ಮ್ ಹುಟ್ಟಿನಲ್ಲಿ ಮದುವೆಗಳು ಆಗ್ತಿರ್ತಾವೆ ಏನೋ ಅಷ್ಟೇ ಆಗ್ಲಿ ಇಂಡಿಯಾ ಅಂದ್ರೆ ಹಿಂಗೆ ಬಹುತ್ವ ಏನಾದ್ರು ಆಗ್ತಾ ಇರ್ಬೋದು ಇಂಟ್ರೆಸ್ಟಿಂಗ್ ಅನ್ಸೋದಕ್ಕೆ ನಿಮ್ಗೆ ಹೇಳ್ತಿದ್ವಿ ಅಷ್ಟೇ ಖಂಡಿತ ಎಸ್ ನಮ್ಮ ಮುಂದಿನ ಸುದ್ದಿ ನಟ ಪುನೀತ್ ರಾಜ್ಕುಮಾರ್ ಇದರ ನಂತರದಲ್ಲಿ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ನೆನಪಿಸ್ಕೊಳ್ಳುವ ಕಾರ್ಯ ಆಗ್ತಾ ಇದೆ ರಸ್ತೆ ವೃತ್ತ ಪಾರ್ಕ್ ಸ್ಟ್ಯಾಚ್ಯೂಗಳು ಪುನೀತ್ ರಾಜ್ಕುಮಾರ್ ಅವರ ಹೆಸರುಗಳನ್ನ ಇಡಲಾಗ್ತಾ ಇದೆ ಮತ್ತೊಂದು ಕಡೆ ಮೈಸೂರು ರಸ್ತೆಯಿಂದ ಬನ್ನೇರುಘಟ್ಟದವರೆಗಿನ ರಸ್ತೆಗೆ ಪುನೀತ್ ಹೆಸರು ಇಡುವ ಪ್ರಸ್ತಾವನೆಗೆ ಒಪ್ಪಿಗೆ ಸಿಕ್ಕಿದ್ದು ನಾಳೆ ಈ ರಸ್ತೆ ಉದ್ಘಾಟನೆ ಆಗಲಿದೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಕಂದಾಯ ಇಲಾಖೆ ಸಚಿವ ಆರ್ ಅಶೋಕ್ ಮಾಹಿತಿ ನೀಡಿದ್ದಾರೆ ಫೆಬ್ರವರಿ ಏಳರಂದು ಸಂಜೆ ಆರು ಗಂಟೆಗೆ ಪದ್ಮನಾಭ ನಗರದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಸ್ತೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸೇರಿ ಅನೇಕರು ಭಾಗಿಯಾಗ್ತಿದ್ದಾರೆ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಕೂಡ ಪಾಲ್ಗೊಳ್ತಾರೆ ಏನು ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರು ಇಡಬೇಕು ಎಂಬುದು ಅವರ ಅಭಿಮಾನಿಗಳ ಕೋರಿಕೆ ಈ ಸಂಬಂಧ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಈ ಬಗ್ಗೆ ಮಾತನಾಡಿರುವ ಅಶೋಕ್ ಅವರು ಅಂಬರೀಷ್ ಅವರಿಗೂ ರೇಸ್ ಕೋರ್ಸ್ ರಸ್ತೆಗೂ ಅವಿನಾಭಾವ ಸಂಬಂಧವಿದೆ ಈ ರಸ್ತೆಗೆ ಅಂಬರೀಷ್ ಹೆಸರು ಇಡಬೇಕೆಂಬ ಕೋರಿಕೆ ಬಂದಿದೆ ಅದನ್ನು ಸಿ ಎಮ್ಗೆ ತಲುಪಿಸ್ತೇವೆ ಮೇನ್ ಅಲ್ಲಿ ನಾವೇ ಇರ್ತೀವಿ ಆಗ ನೋಡೋಣ ಅಂತ ಇಲ್ಲೂನು ಮೇಗೆ ಚೆನ್ನಾಗಿದೆ ರೇಸ್ ಕೋರ್ಸ್ ಮಾಡ್ಬೇಕಿತ್ತ ಮಾಡ್ಬಿಡಬೇಕಿತ್ತು ರೇಸ್ ಕೋರ್ಸ್ ರೋಡ್ಗೆ ಅಂಬರೀಷ್ ಹೆಸರು ಸೂಟ್ ಆಗತ್ತೆ ಆಗತ್ತೆ ಈಗ ಅದನ್ನ ಮೇಗ್ ನಾವೇ ಇರ್ತೀವಿ ನೋಡೋಣ ಅಂತ ಹೇಳಿ ಹೇಳ್ಬೇಕು ನೀವ್ ಇದ್ರ ಬಗ್ಗೆ ಪುನೀತ್ಗೊಂದು ನೆನಪಷ್ಟೇ ಬಟ್ ಅದ್ ಉಳ್ಸ್ಕೊಬೇಕಲ್ಲ ಕರೆಕ್ಟ್ ಆಗಿ ರಾಜಕಾರಣಿ ಎಲ್ಲ ಮಾಡ್ತಿದ್ದಾರೆ ನನಗಿ ರೋಡ್ಗಳಿಗೆ ಅದಕ್ಕೆಲ್ಲಾ ನಟರ ಹೆಸರಿರೋದಕ್ಕೆ ನನ್ ವಿರೋಧ ಏಕೆ ಏನ್ ಬೇಕು ಅಂತ ಅದನ್ನೆಲ್ಲ ಉಲ್ಸ್ಕೊಳಲ್ಲ ಸರ್ ಜನರು ಉಲ್ಸ್ಕೊಳಲ್ಲ ಮತ್ತೆ ಕೆಲವೊಂದು ಮೆಟ್ರೋ ಸ್ಟೇಷನ್ಗೆ ಪುನೀತ್ ಓಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಚರ್ಚೆ ಆಗುತ್ತೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮೆಟ್ರೋ ಸ್ಟೇಷನ್ ಆಮೇಲೆ ಪುನೀತ್ ರಾಜ್ಕುಮಾರ್ ಕೇಳಿದೀರ ಅಶೋಕ್ ಅವರೇ ಗಮನಿಸಿ ಪುನೀತ್ ರಾಜ್ಕುಮಾರ್ ಗೆ ರೋಡ್ ಎಕ್ಸಿಡೆ ಅಗತ್ಯ ಇಲ್ಲ ಪುನೀತ್ ರಾಜ್ಕುಮಾರ್ ಅದೆಲ್ಲವನ್ನು ಕೂಡ ಮೀರಾಗ್ಬಿಟ್ಟಿದೆ ಈ ಹಿಂದೆ ಶಂಕರನಾಗ ಅವ್ರ ಹೆಸರನ್ನೇ ಇಡ್ಲಿಲ್ಲ ಮೆಟ್ರೋ ಇಡಬೇಕು ಅನ್ಸ್ಕೊಂಡಿದ್ದ ಹೌದು ಶಂಕರನಾಗ ಹೆಸರು ಒಂದು ಮೆಟ್ರೋ ಗೆ ಪುನೀತ್ ಅವರ ಹೆಸರು ಇಡಬಹುದು ಖಂಡಿತ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸಾಕಷ್ಟು ಸುದ್ದಿ ಸಿನಿಮಾ ಸೇರಿದಂತೆ ರಾಜಕಾರಣ ಸೇರಿದಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಕೂಡ ಇದೆ ಬುಕ್ ಬೇರೆ ಆಗಿದೆ ಅಯೋಧ್ಯೆಯ ಮದುವೆ ವಿಚಾರ ಎಲ್ಲವೂ ಕೂಡ ಕೆಲವೆಲ್ಲ ಕಮೆಂಟ್ಸ್ ಮಾಡ್ತಿದ್ರೆ ಕೆಲವರೆಲ್ಲ ಬರೀ ರಾಜಕಾರಣ ಮಾತ್ರ ಹೇಳ್ತೀರಾ ನೀವು ಪ್ರೈಮ್ ನ್ಯೂಸ್ ಬೇರೆ ನ್ಯೂಸ್ ಕೊಡಿ ಅಂತ ಅದಕ್ಕೆ ರಾಜಕಾರಣ ಇಂದ ಹಿಡಿದು ಸಿನಿಮಾಿಂದ ಹಿಡಿದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲಾ ನ್ಯೂಸ್ ನಿಮ್ಗೆ ಕೊಡ್ತಾ ಇದೀವಿ ಸೊ ಇಷ್ಟ ಆಗಿದೆ ಅಂತೀವಿ ಇನ್ನು ವಿಭಿನ್ನ ಸುದ್ದಿ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಎಸ್ ಓಕೆ ಈಗ ನಾನು ಇವಾಗ ಹೋಗ್ಬರೋ ಸಮಯ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ